ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪವಿತ್ರ. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ, ಹಾಗೆ ನನ್ನ ಮಕ್ಕಳು ಕೂಡ ತುಂಬ ಖುಷಿಯಾಗಿದ್ದಾರೆ. ಈಗ ನಾವು ಚಿತ್ರದುರ್ಗದಿಂದ ಜೋಗಿ ಮಟ್ಟೆಯಲ್ಲಿರ್ತಕ್ಕಂಥ ಆಡುಮಲೇಶ್ವರ ಕಿರುಮೃಗಾಲಯದಲ್ಲಿದ್ದೀವಿ. ಇವಾಗ ಟೈಮ್ ಬಂದುಬಿಟ್ಟು 10 ಗಂಟೆ ಆಗಿತ್ತು. ಈಗ ನಾವೆಲ್ಲ ತಿಂಡಿಯೆಲ್ಲ ಇಲ್ಲೇ ತಿನ್ಕೊಂಡು ಬಿಡ್ತೀವಿ, ಯಾಕಂದರೆ ತುಂಬ ತಂಪು ವಾತಾವರಣ ಇರೋದರಿಂದ ತಿಂಡಿಯೆಲ್ಲ ಇಲ್ಲೇ ಮುಗಿಸ್ಕೊಳ್ತೀವಿ. ತಿಂಡಿ ಅಂತ ಆ ಥರದ್ದೇನು ತಂದಿರಲಿಲ್ಲ, ಚಪಾತಿ ರೊಟ್ಟಿ ಈ ಥರದ್ದೇ ತಂದಿದ್ವಿ. ಮಕ್ಕಳು ಕೂಡ ಮತ್ತೆ ಅಲ್ಲಿ ಇಲ್ಲಿ ಸ್ನ್ಯಾಕ್ಸ್ ತಿಂತಿರ್ತಾರೆ, ಮತ್ತು ಬೆಳಗ್ಗೆನೂ ತಿಂಡಿ ಥರ ಆದರೆ ಸರಿಯಾಗಲ್ಲ ಅಂತ ಹೇಳಿಬಿಟ್ಟು ರೊಟ್ಟಿ ಚಪಾತಿ ಈ ಥರ ಊಟದ ಥರನೇ ತೊಗೊಂಡು ಬಂದಿದ್ವಿ ನಾವು. ಹಾಗೆ ನೋಡ್ತಿರ್ಬೋದು ಮಕ್ಕಳೆಲ್ಲ ಇನ್ನೂ ಟಿಕೆಟ್ ಮಾಡಿಸಿಲ್ಲ, ಆದರೂ ಕೂಡ ಒಳಗಡೆ ಹೋಗ್ತಿದ್ದಾರೆ. ಅವ್ರಿಗೇನು ಖುಷಿ ಅಂತಂದರೆ ಒಳಗಡೆ ಎನಿಮಲ್ಸ್ ಇದೆ, ಹಾಗೆ ಹೊರಗಡೆ ಬಂದರೆ ಸ್ವಲ್ಪ ಆಟ ಆಡಲಿಕ್ಕೆ ಅವರಿಗೆ ಜಾರು ಬಂಡೆ ಆ ಥರದ್ದೆಲ್ಲ ಇದೆ, ಅದೆಲ್ಲ ಆಡ್ಬೋದು ಅನ್ನೋದಷ್ಟೇ. ಮೊದಲು ಪ್ರಾಣಿಗಳನ್ನ ನೋಡಬೇಕು ಅನ್ನೋ ಖುಷಿ ಜಾಸ್ತಿ ಇದೆ. ಹಾಗೆ ಇಲ್ಲಿ ಒಬ್ರಿಗೆ ಬಂದುಬಿಟ್ಟು 30 ರೂಪಾಯಿ ಚಾರ್ಜ್ ಇದೆ. ಹಾಗೆ ಇಲ್ಲಿ 2 ಹೆಬ್ಬಾವಿದೆ, ಒಂದು ಕೆಳಗಡೆ ಮಲ್ಕೊಂಡಿದೆ, ಇನ್ನೊಂದು ನಿಮಗೆ ಈ ಕಂಬಿಗಳೆಲ್ಲ ಕಾಣಿಸ್ತಿದೆಯೋ ಇಲ್ವೋ, ಒಂದು ಮೂಲೆಯಲ್ಲಿ ಒಂದು ಕಟ್ಕಿ ಇದೆ ಅಲ್ವಾ, ಆ ಕಟ್ಕಿ ಮೇಲೊಂದು ಮಲ್ಕೊಂಡಿದೆ, ಅದು ಸ್ವಲ್ಪ ಚಿಕ್ಕದಿದೆ. ಹಾಗೆ ಇಲ್ಲಿ ಕೆಳಗಡೆ ಇರೋದಂತೂ ತುಂಬಾ ದೊಡ್ಡದಿದೆ. ಹಾಗೆ ಇಲ್ಲಿ ಬಂದು ಒಂದು 5 ನವಿಲುಗಳಿದ್ದಾವೆ, ತುಂಬ ರೆಕ್ಕೆ ಬಿಚ್ತಾ ಇದ್ದಾವೆ, ಬಟ್ ಕಾಣಿಸ್ತಿಲ್ಲ ಈ ಪರ್ಜಲಿ. ನೆಕ್ಸ್ಟು ಇವು ಬಂದುಬಿಟ್ಟು ಕೋಳಿ, ಕೋಳಿ ಕೂಡ ಒಂದು 7-8 ಕೋಳಿ, ವೆರೈಟಿ ವೆರೈಟಿ ಕೋಳಿ ಇದ್ದಾವೆ. ಹಾಗೆ ಇದ್ರ ನೆಕ್ಸ್ಟು ನಾವು ಹೋಗಿದ್ದು ಇಲ್ಲಿ ಬೋರ್ಡ್ ಬಂದುಬಿಟ್ಟು ಪಾರಿವಾಳ ಕುಟೀರ ಅಂತ ಇದೆ, ಬಟ್ ಇಲ್ಲಿ ಒಂದು ಪಾರಿವಾಳನೂ ಇರಲಿಲ್ಲ, ಬರೀ ಗಿಣಿಗಳು ಮಾತ್ರ ಇತ್ತು. ಒಂದು 15-20 ಗಿಣಿಗಳಿದ್ವು, ಪಾರಿವಾಳ ಒಂದು ಕೂಡ ಇರಲಿಲ್ಲ ಇಲ್ಲಿ. ಹಾಗೆ ಇದ್ರ ನೆಕ್ಸ್ಟು ನಾವು ಹೋಗಿದ್ದು ಮೊಸಳೆ ಮನೆ ಮತ್ತು ಕರಡೆ ಮನೆ. ಮೊಸಳೆ ಮನೆಯಲ್ಲಿ ಒಂದು ಕೂಡ ಮೊಸಳೆ ಇರಲಿಲ್ಲ, ಹಾಗೆ ಕರಡೆ ಮನೆಯಲ್ಲಿ ಇತ್ತು ಏನೋ ಒಂದು ಕಾಣಿಸಿಲ್ಲ ನಮಗೆ. ಹಾಗೆ ಇಲ್ಲಿ ನೆಕ್ಸ್ಟು ಕೃಷ್ಣಮೃಗಗಳಿದ್ದಾವೆ. ಇವು ತುಂಬಾ ಇದ್ವು ಕೃಷ್ಣಮೃಗಗಳು, ಆ ಕಡೆ ಎಲ್ಲ ಗುಂಪು ಗುಂಪಾಗಿದ್ವು, ಮಲ್ಕೊಂಡಿದ್ವು, ಈ ಸೈಡ್ ಬಂದಿಲ್ಲ. ಇಲ್ಲಿ ನಾನು ನಿಮಗೆ ಎಷ್ಟು ಕಾಣಿಸ್ತೋ ಅಷ್ಟು ಕೃಷ್ಣಮೃಗಗಳನ್ನು ತೋರಿಸ್ತಾ ಇದ್ದೀನಿ, ಇನ್ನೂ ಆ ಕಡೆ ತುಂಬ ಇದೆ. ಹಾಗೆ ಇಲ್ಲಿ 2 ಟರ್ಕಿಗಳಿದ್ದಾವೆ, 2 ಮಾತ್ರ ಇತ್ತು. ನಾವು ಹೋದ ಸರಿ ಬಂದಾಗ ಒಂದು 4 ಟರ್ಕಿಗಳೇನೋ ಇದ್ವು, ಬಟ್ ಈ ಸರಿ ಇರಲಿಲ್ಲ. ಕರಡಿ ಇತ್ತೋ ಏನೋ ಯಾಕೋ ಕಾಣಿಸಿಲ್ಲ, ಯಾಕೆಂದರೆ ತುಂಬ ದೊಡ್ಡದಿದೆ ಅದು ಕರಡಿ ಮನೆ. ಆ ಕಲ್ಲು ಬಂಡೆ ಮಧ್ಯೆ ಇತ್ತೋ ಏನೋ ಗೊತ್ತಿಲ್ಲ. ಹೋದ ಸರಿ ಬಂದಾಗ 2 ಕರಡೆಗಳು ನಾವು ನೋಡಿದ್ವಿ, ಬಟ್ ಈ ಸರಿ ಕಂಡಿಲ್ಲ. ಹಾಗೆ ಇಲ್ಲಿ ಬಂದುಬಿಟ್ಟು ಇದು ಕಾಡುಕೋಳೆ, ತುಂಬ ದೊಡ್ಡದಿದೆ ಕಾಡುಕೋಳೆ. ಅದರ ಒಂದು ಕೊಕ್ಕೆಗಿಂತ ಅದರ ಮೇಲಿರೋ ಚರ್ಮ ಮಾತ್ರ ತುಂಬ ಲಾಂಗ್ ಇದೆ, ನೆಲಕ್ಕೆ ತಾಕೋ ಥರ ಇದೆ. ಹಾಗೆ ಇಲ್ಲಿ ಆಮೆಗಳಿದ್ದಾವೆ, ಅಂದರೆ ನಾವು ಮಾಮೂಲಾಗಿ ನೋಡ್ತೀವಲ್ವ ಆ ಥರದ ಆಮೆಗಳೆಲ್ಲ, ಇದು ನಕ್ಷತ್ರ ಆಮೆಗಳು. ಇದ್ರ ಮೇಲೆಲ್ಲ ಒಂಥರ ಚಿತ್ರವಾಗಿದೆ, ಆಮೇಲೆ ಕಾಲು ಮಾತ್ರ ತುಂಬ ಲೆಂತಿ ಆಗಿದ್ದಾವೆ, ಚೆನ್ನಾಗಿದೆ ನೋಡೋದಕ್ಕೆ. ನೀವು ಮಕ್ಕಳನ್ನ ಕರ್ಕೊಂಡು ಬಂದರೆ ತುಂಬ ಎಂಜಾಯ್ ಮಾಡ್ತಾರೆ, ಪ್ರಾಣಿಗಳನ್ನ ನೋಡೋದಕ್ಕಾಗಿರ್ಬೋದು ಅಥವಾ ಹೊರಗಡೆ ಪಾರ್ಕಲ್ಲಿ ಆಟ ಆಡೋದಕ್ಕಾಗಿರ್ಬೋದು, ತುಂಬಾ ಎಂಜಾಯ್ ಮಾಡ್ತಾರೆ ಮಕ್ಕಳು. ನನ್ನ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದರು, ಅವರಿಗೆ ಒಂದು ಆಸೆ ಇತ್ತು ಕರಡೆ ನೋಡಬೇಕು ಅಂತ ಹೇಳಿಬಿಟ್ಟು, ಬಟ್ ಕರಡೆ ಕಾಣಿಸಿಲ್ಲ. ನೋಡೋಣ, ನಾವು ಇನ್ನೊಂದು ಝೂಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ, ಅಲ್ಲೇನಾದರೂ ಕರಡೆ ಇದ್ದರೆ ತುಂಬ ಮಕ್ಕಳಿಗೆ ಖುಷಿಯಾಗುತ್ತೆ. ಹಾಗೆ ಇಲ್ಲಿ ಬಂದು ಇದು ಚಿರತೆ ಮನೆ, ಇಲ್ಲಿ ಒಂದು 3 ಚಿರತೆಗಳಿದ್ದಾವೆ, ಒಂದನ್ನು ಅಲ್ಲಿ ಕೂಡು ಹಾಕಿದ್ದಾರೆ ಅವರು, ಝೂದಲ್ಲಿ ಕೂಡು ಹಾಕಿಬಿಟ್ಟಿದ್ದಾರೆ, ಒಂದು ಯಾಕೆ ಅಂತ ಗೊತ್ತಿಲ್ಲ, ಅದು ತುಂಬಾ ಚೀರಾಡ್ತಾ ಇತ್ತು. ಹಾಗೆ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು, ನಾನು ಝೂಮ್ ಮಾಡಿ ತೋರಿಸ್ತೀನಿ ಒಂದು ನಿಮಿಷ. ಓಕೆ, ಕಾಣಿಸ್ತಾ ಅಂತ ಅಂದ್ಕೊಳ್ತೀನಿ, ಝೂಮ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಚಿಕ್ಕದಾಗಿದೆ, ಇದು ಮರಿ ಅಂತ ಅಂದ್ಕೊಳ್ತೀನಿ. ತುಂಬ ಅಲ್ಲಿ ನೆರಳಿದೆ, ಫುಲ್ಲು ಕುಡಿಯೋದಕ್ಕೆ ಅಂತ ನೀರಿಟ್ಟಿದ್ದಾರೆ, ಹಾಗೆ ಸ್ವಲ್ಪ ನೆರಳಿದೆ, ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡ್ತಿದೆ. ಅದ್ರ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಒಂದು ಚಿರತೆ ಇದೆ, ಅದು ಕಲ್ಲು ಬಂಡೆ ಮೇಲೆ ಮಲ್ಕೊಂಡಿದೆ, ಕಾಣಿಸ್ತಿದೆಯಾ ಫ್ರೆಂಡ್ಸ್? ಓಕೆ, ಈಗ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಇದು ತುಂಬಾ ದೊಡ್ಡದಿದೆ ನೋಡ್ತಿರ್ಬೋದು, ಈಗ ಅದು ಬಂದುಬಿಟ್ಟು ಗಿಡದ ನೆರಳಿಗೆ
ಮಲ್ಕೊಳ್ತು ಅಷ್ಟೇ, ಇನ್ಮೇಲೆ ಕಾಣಿಸೋದಿಲ್ಲ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಅದ್ರ ನೆಕ್ಸ್ಟು ನಾವಿಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಮೈದಾನ ಇದೆ, ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಮಾತ್ರ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಹಾಗೆ ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ. ತುಂಬಾ ಖುಷಿ ಆಯಿತು ಮಕ್ಕಳನ್ನ ನೋಡಿಬಿಟ್ಟು. ನೀವು ಒಂದ್ಸರಿ ಇಲ್ಲಿ ಭೇಟಿ ಕೊಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಚೆನ್ನಾಗಿದೆ, ಬರೀ ಜಸ್ಟ್ 30 ರೂಪಾಯಿ ಅಷ್ಟೇ ತೊಗೊಳ್ತಾರೆ. ಹಾಗೆ ಒಳಗಡೆ ಪ್ರಾಣಿಗಳೂ ತುಂಬ ಚೆನ್ನಾಗಿದೆ.